ಶೂನ್ಯ ಶೂನ್ಯ ಬಿಜೆಪಿಯ ಶೂನ್ಯ ಶೂನ್ಯ ಸಾಧನೆ ಒಂಬತ್ತು ಜಿಲ್ಲೆಗಳು ಒಂಬತ್ತು ಜಿಲ್ಲೆಗಳಲ್ಲಿ ಬಿಜೆಪಿ ಅವರು ಗೆಲ್ಲೋದಕ್ಕೆ ಆಗಿಲ್ಲ ಒಂದು ಕ್ಷೇತ್ರನೂ ಯಾವುದು ಚಾಮರಾಜನಗರ ನಾಲ್ಕು ಕಾಂಗ್ರೆಸ್ ಹೋಯ್ತು ಕೊಡಗು ಇಲ್ಲ ಮಂಡ್ಯ ಇಲ್ಲ ರಾಮನಗರ ಇಲ್ಲ ಚಿಕ್ಕಬಳ್ಳಾಪುರ ಇಲ್ಲ ಕೋಲಾರ ಇಲ್ಲ ಹಾಗೆಯೇ ಯಾದಗಿರಿ ಇಲ್ಲ ಬಳ್ಳಾರಿ ಇಲ್ಲ ಚಿಕ್ಕಮಗಳೂರು ಇಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಒಂಬತ್ತು ಜಿಲ್ಲೆಗಳಲ್ಲಿ ಶೂನ್ಯ ಒಂದು ರಾಷ್ಟ್ರೀಯ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಐ ರಿಪೀಟ್ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಒಂಬತ್ತು ಜಿಲ್ಲೆಗಳಲ್ಲಿ ಗೆಲ್ಲೋದಕ್ಕೂ ಒಂದು ಸೀಟ್ ಗೆಲ್ಲೋದಕ್ಕೂ ಆಗಿಲ್ಲ ಅಂತಂದರೆ ಅದು ಇನ್ನೆಷ್ಟರ ಮಟ್ಟಿಗೆ ಅದು ಪರಿಣಾಮ ಬೀರಿರಬಹುದು ನನಗೆ ಗೊತ್ತಿಲ್ಲಪ್ಪ ಮೋದಿ ಫ್ಯಾಕ್ಟರ್ ವರ್ಕೌಟ್ ಆಗಿಲ್ಲ ಡಬಲ್ ಇಂಜಿನ್ ಫ್ಯಾಕ್ಟರ್ ವರ್ಕೌಟ್ ಆಗಿಲ್ಲ ಇವರ ಅಭಿವೃದ್ಧಿ ಕಾರ್ಯಗಳು ವರ್ಕೌಟ್ ಆಗಿಲ್ಲ ವೈಯಕ್ತಿಕವಾಗಿ ವ್ಯಕ್ತಿಗಳ ವರ್ಚಸ್ಸು ವರ್ಕೌಟ್ ಆಗಿಲ್ಲ ಅಂತಂದರೆ ಹೌ ಇಟ್ಸ್ ಪಾಸಿಬಲ್ ಯಾಕೆ ಹೀಗಾಯಿತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ ಮಸೂದ್ ಒಂದು ರಾಷ್ಟ್ರೀಯ ಪಕ್ಷ ಅದರಲ್ಲೂ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಪಕ್ಷ ಒಂಬತ್ತು ಜಿಲ್ಲೆಗಳಲ್ಲಿ ಶೂನ್ಯ ಸುತ್ತುತ್ತೆ ಅಂತಂದರೆ ಜನರಿಗೆ ಜನರು ಒಂದು ರೀತಿ ಸಾರಾಸಗಟಾಗಿ ಈ ಸರ್ತಿ ಬಿಜೆಪಿಯನ್ನು ತಿರಸ್ಕರಿಸ್ಬಿಟ್ಟಿದ್ದಾರ ಅಂತ ಅರವಿಂದ್ ಖಂಡಿತವಾಗಿಯೂ ಕೂಡ ರಾಜ್ಯದ ಜನ ಸಾರಾಸಗಟವಾಗಿಯೇ ಬಿಜೆಪಿಯನ್ನು ತಿರಸ್ಕಾರ ಮಾಡಿರುವಂಥದ್ದು ಒಂದು ರೀತಿಯ ದೊಡ್ಡ ತೀವ್ರವಾದಂತಹ ಹಿನ್ನಡೆ ಬಿಜೆಪಿಗೆ ಆಗಿರುವಂಥದ್ದು ಈ ಥರದ ಫಲಿತಾಂಶ ಬರುತ್ತೆ ಅಂತ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕನಿಷ್ಠ ಅಂದರೆ 90 ಬರ್ತೀವಿ ಅನ್ನುವಂಥ ಒಂದು ನಿರೀಕ್ಷೆ ಭರವಸೆ ಬಿಜೆಪಿಯವ್ರಿಗಿತ್ತು ಆದರೂ ಬೂತ್ಗಳಿಂದ ಮಾಹಿತಿ ತರಿಸ್ಕೊಂಡು ನಾವು 115 ಗೆಲ್ತೀವಿ 108 ಗೆಲ್ತೀವಿ ಅನ್ನುವಂಥ ಹೇಳಿಕೆಗಳನ್ನ ಯಡಿಯೂರಪ್ಪನವರು ಇತ್ಯಾದಿ ನಾಯಕರೆಲ್ಲ ಕೊಡ್ತಾ ಇದ್ರು ಆದರೆ ಫಲಿತಾಂಶ ಬಂದಾಗ 65 ನಿಂತಿರುವಂಥದ್ದು 130 ಅಂತ ಹೇಳ್ತಿದ್ದವರು ಅದರಲ್ಲಿ ಅರ್ಧ 65 ಬಂದು ನಿಂತಿದ್ದಾರೆ 65 ಬಿಜೆಪಿ ನಾಯಕರು ತೃಪ್ತಿ ಪಡ್ಕೋಬೇಕಾಗುತ್ತೆ ಈಗ ಬೇರೆ ಬೇರೆ ರೀತಿಯ ಚರ್ಚೆಗಳು ಕಾರಣಗಳು ಪರಾಮರ್ಶ ಆತ್ಮಾವಲೋಕನಗಳು ಬಿಜೆಪಿ ವಲಯದಲ್ಲಿ ನಡೀತಾ ಇರುವಂಥದ್ದು ಮುಖ್ಯವಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳೇನಿದ್ದಾವೆ 6 ಗ್ಯಾರಂಟಿ ಸ್ಕೀಮ್ಗಳು ಅದು ಬಿಜೆಪಿಗೆ ಹೊಡೆತ ಕೊಟ್ಟಿದೆ ಅನ್ನುವಂತಹ ಒಂದು ನಂಬಿಕೆ ಈಗ ಬಿಜೆಪಿ ನಾಯಕರದು ಆ ಒಂದು ಚರ್ಚೆ ಕೂಡ ಬಿಜೆಪಿ ವಲಯದಲ್ಲಿ ನಡೀತಾ ಇದೆ ಅದು ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ತಲುಪಿಸಿರುವಂಥದ್ದು ಜೊತೆಗೆ ಮಧ್ಯಮ ವರ್ಗದವರು ಆ ಗ್ಯಾರಂಟಿ ಕಾರ್ಡ್ನ ನಂಬಿಕೊಂಡಿದ್ದಾರೆ ಹಾಗಾಗಿ ಬಿಜೆಪಿ ಕಡೆ ಮುಖ ಮಾಡಿಲ್ಲ ಬಿಜೆಪಿಗೆ ಮತ ಹಾಕಿಲ್ಲ ಅನ್ನುವಂಥ ಒಂದು ಚರ್ಚೆ ಬಿಜೆಪಿಯಲ್ಲಿ ನಡೀತಾ ಇರುವಂಥದ್ದು ಇನ್ನೊಂದು ಕರ್ನಾಟಕಾದ್ಯಂತ ಬಹುತೇಕ ಕ್ಷೇತ್ರಗಳಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧಿ ಅಲ್ಲೇ ಸರ್ವವ್ಯಾಪಿ ಆಗಿಬಿಟ್ಟಿದ್ದು ಅನ್ನುವಂತಹ ಒಂದು ನಂಬಿಕೆ ಚರ್ಚೆ ಕೂಡ ಬಿಜೆಪಿ ವಲಯದಲ್ಲಿ ನಡೀತಾ ಇದೆ ಗ್ಯಾರಂಟಿ ಕಾರ್ಡು ಆತ್ಮ ಆಡಳಿತ ವಿರೋಧಿ ಅಲ್ಲೇ ಇವೆರಡೂ ಮುಖ್ಯ ಕಾರಣಗಳು ಕಾಂಗ್ರೆಸ್ ಗೆಲ್ಲೋದಕ್ಕೆ ಬಿಜೆಪಿ ಸೋಲೋದಕ್ಕೆ ಅನ್ನುವಂಥ ಕಾರಣ ಈ ಒಂದು ವಿಚಾರದಲ್ಲೂ ಕೂಡ ಬಿಜೆಪಿ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ ಏನೆಲ್ಲ ಕಾರಣಗಳಿದ್ದಾವೆ ಸೋಲಿಗೆ ಆ ಎಲ್ಲ ಕಾರಣಗಳನ್ನು ಕೂಡ ಪಟ್ಟಿ ಮಾಡಿ ಹೈಕಮಾಂಡ್ಗೆ ಕಳಿಸೋದಕ್ಕೂ ಕೂಡ ಬಿಜೆಪಿ ನಾಯಕರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಬಹುತೇಕ ಕ್ಷೇತ್ರಗಳಲ್ಲಿ ವೈಯಕ್ತಿಕ ವರ್ಚಸ್ಸು ಕೂಡ ವರ್ಕೌಟ್ ಆಗಿಲ್ಲ ಜೊತೆಗೆ ಸಚಿವರಾದಂಥವರೇ 11 ಹೆಚ್ಚು ಜನ ಸಚಿವರು ಸೋಲನ್ನು ಒಪ್ಪಿದ್ದಾರೆ ಸಚಿವರ ಕಾರ್ಯವೈಖರಿಗೂ ಕೂಡ ಒಂದು ರೀತಿಯ ಮತದಾರರಲ್ಲಿ ಜನರಲ್ಲಿ ಬೇಸರ ಇತ್ತು ಒಟ್ಟಾರೆಯಾಗಿ ತೀವ್ರವಾದಂಥ ಒಂದು ಹಿನ್ನೆಡೆಯಲ್ಲಿ ಬಿಜೆಪಿ ಒಂದು ರೀತಿಯ ಮುಜುಗರವಾದ ವಾತಾವರಣದಲ್ಲಿ ಬಿಜೆಪಿ ಸಿಗಾಕೊಂಡಿರುವಂಥದ್ದು ಇನ್ನೊಂದು ಮೋದಿಯವರ ರೋಡ್ ಶೋ ವರ್ಕೌಟ್ ಆಗಿದೆ ಅಂತಲೇ ಬಿಜೆಪಿ ಇದುವರೆಗೆ ನಂಬಿಕೊಂಡಿದೆ ಯಾಕೆಂತಂದರೆ ರೋಡ್ ಶೋ ಅಬ್ಬರದ ರೋಡ್ ಶೋ ಬೆಂಗಳೂರಲ್ಲಿ ಆಗಿರುವಂಥದ್ದು ಹಾಗಾಗಿ ಬೆಂಗಳೂರಿನಲ್ಲಿ 15 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ ಒಂದು ಕಳ್ಕೊಂಡು ಒಂದು ಅದರ ಬದಲಾಗಿ ದಾಸರಹಳ್ಳಿ ಸೇರ್ಪಡೆ ಮಾಡಿಕೊಂಡು 15 ಗೆದ್ದಿದ್ದೀವಿ ಆ ಮಟ್ಟಕ್ಕೆ ಮೋದಿಯವರ ರೋಡ್ ಶೋ ನಮ್ಮ ಕೈ ಹಿಡಿದಿದೆ ಅನ್ನುವಂಥ ಒಂದು ನಂಬಿಕೆಯ ಚರ್ಚೆ ಬಿಜೆಪಿಯಲ್ಲಿ ನಡೀತಾ ಇದೆ ಇದರ ಹೊರತಾಗಿ ಇತರೆ ರಾಷ್ಟ್ರೀಯ ನಾಯಕರ ಪ್ರವಾಸ ಪ್ರಚಾರ ತಂತ್ರಗಾರಿಕೆಗಳು ರಾಷ್ಟ್ರೀಯ ಭಾಷಣಗಳು ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಡಬಲ್ ಇಂಜಿನ್ ಸರ್ಕಾರ ಸಾಧನೆ ಮಾಡಿದೆ ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳು ಜನತೆಗೆ ತಲುಪಿವೆ ಕೈ ಹಿಡಿತಾರೆ ಜನತೆ ಅಂತ ಆ ಸಾಧನೆಗಳು ಕೂಡ ಕೈ ಹಿಡಿದಿಲ್ಲ ಒಟ್ಟಾರಿಯಾಗಿ ಈಗ ಬಿಜೆಪಿಯಲ್ಲಿ ಆತ್ಮಾವಲೋಕನ ಪರ್ವ ಶುರುವಾಗಿದೆ ಏನೆಲ್ಲ ಕಾರಣಗಳನ್ನು ಕಂಡುಕೊಳ್ತಾರೆ ಕಾದು ನೋಡಬೇಕಾಗಿದೆ ಅರವಿಂದ್ ಓಕೆ ಮಸ್ತು ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸೋಲು ಮತ್ತು ಗೆಲುವಾದಾಗ ಈ ಥರದ 108 ಕಾರಣಗಳು ಗೊತ್ತಾಗುತ್ತೆ ನಮಗೆ ಯಾಕೆ ಬಿಜೆಪಿಯವರು 9 ಜಿಲ್ಲೆಗಳಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಏನು ಅವರು ಅದಕ್ಕೆ ಏನು ಸಮಜಾಯಿಷಿ ಕೊಡ್ತಾರೆ ಆಯಾ ಜಿಲ್ಲೆಗಳ ಬಿಜೆಪಿ ಜಿಲ್ಲಾ ಘಟಕ ಇದೆಯಲ್ಲ ಉತ್ತರ ಕೊಡಿ ನೀವು 9 ಜಿಲ್ಲೆಯವರು ಉತ್ತರ ಕೊಡಿ ಏನಾಯಿತು ಯಾಕೆ ಹಂಗಾಯಿತು ಇದೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಚರ್ಚೆಗೆ ಬರಬೇಕಾಗಿರ್ತಕ್ಕಂಥ ವಿಚಾರ